ಮುಳುಬಾಗ್ಲು ಅಖಾಡದಲ್ಲಿ ಜೆಡಿಎಸ್ ಭರ್ಜರಿ ಬೆಳೆ ಸಮೃದ್ಧಿ ಮಂಜುನಾಥ್ಗೆ ಎದುರಾಳಿಗಳೇ ಇಲ್ವಾ ಕೋಲಾರದಿಂದ ಕುತ್ತೂರು ಮಂಜು ಮುಳುಬಾಗ್ಲು ಕಾಂಗ್ರೆಸ್ ಕಂಗಾಲು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಯಶ್ ವಿಳುಬಾಗ್ಲು ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ನ ಸಮೃದ್ಧಿ ಮಂಜುನಾಥ್ ಕಳೆದ ಬಾರಿ ಸೋತರು ಕೂಡ ಕಾನ್ಸ್ಟೆನ್ಸಿಯನ್ನು ಬಿಡದೆ ಕಾನ್ಸ್ಟೆನ್ಸಿಯಲ್ಲಿ ಇದ್ದು ಜನರ ಪರವಾಗಿ ಕೆಲಸ ಮಾಡ್ತಾಯಿದ್ರು ಜೆ ಡಿ ಎಸ್ನ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಈ ಬಾರಿ ಕೂಡ ಬಿ ಜೆ ಪಿಗೆ ಅಷ್ಟು ದೊಡ್ಡ ಮಟ್ಟದ ನೆಲೆ ಇಲ್ಲ ಲೋಕಸಭೆಯಲ್ಲಿ ಬಿಟ್ರೆ ವಿಧಾನಸಭೆಯಲ್ಲಿ ಮತಗಳು ಬರಲ್ಲ ಬಿ ಜೆ ಪಿಗೆ ಅನ್ನೋದು ಬಹುತೇಕ ಎಲ್ಲರಿಗೂ ಗೊತ್ತಿರತಕ್ಕಂಥ ಸತ್ಯ ಸಿಗೇಳಿ ಸುಂದರ್ ಬಿ ಜೆ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಕೊನೆಯ ದಿನದವರೆಗೆ ಕಸರತ್ತು ಆಗ್ತಾ ಇತ್ತು ಯಾರಿಗೆ ಟಿಕೆಟ್ ಕೊಡಬೇಕು ಟಿಕೆಟ್ ಕೊಡಬೇಕು ಅಂತ ಕೊತ್ತೂರು ಮಂಜುನಾಥ್ ಕೋಲಾರಕ್ಕೆ ಬಂದಿದ್ದರಿಂದ ಅಲ್ಲಿ ಅಭ್ಯರ್ಥಿ ಯಾರನ್ನೂ ಗೊಂದಲಾಯಿತು ಕೊತ್ತೂರು ಮಂಜಾಥ್ ಬೇರೆ ಒಂದು ಹೆಸರನ್ನು ಸೂಚನೆ ಕೊಟ್ಟಿದ್ದರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮೊದಲಿಗೆ ಬಿ ಸಿ ಮುದ್ದುಗಂಗಾಧರ್ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಿತು ಬಟ್ ನೋ ಕೊತ್ತೂರು ಮಂಜಾಥ್ ಇಲ್ಲ ನಾನು ಹೇಳಿದ ಅಭ್ಯರ್ಥಿ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಕೋಲಾರಲ್ಲ ನಾಮಿನೇಷನ್ ಹಾಕೋದೇ ಇಲ್ಲ ಅಂತ ಬೆದರಿಕೆಯನ್ನು ಹಾಕಿದ್ರು ಆಗ ಚೇಂಜ್ ಆಯಿತು ಮುಳುಬಾಗ್ಲು ಕಾಂಗ್ರೆಸ್ ಟಿಕೆಟ್ ಆದಿನಾರಾಯಣ್ಗೆ ಆದರೂ ಕೂಡ ಕೊತ್ತೂರು ಮಂಜಾಥ್ ಈಗ ಕೋಲಾರಕ್ಕೆ ಬಂದಿರೋದ್ರಿಂದ ಕಣದಲ್ಲಿ ಮುಳುಬಾಗಲಿಗೆ ಹೋಗಿ ಪ್ರಚಾರ ಮಾಡೋಕ್ಕೆ ಮುಳುಬಾಗಲಲ್ಲಿ ಈ ಹಿಂದಿನ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಅಂದರೆ ಎರಡು ಸಾವಿರದ ಹದಿಮೂರಲ್ಲಿ ತಾವೇ ನಿಂತು ಗೆದ್ದಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ನಾಗೇಶ್ನ ನಿಲ್ಲಿಸಿ ಗೆಲ್ಸಿದ್ರು ಬಟ್ ಈಗಿನ ಪಿಕ್ಚರ್ ಬೇರೆ ಕೊತ್ತೂರ್ಮಂಜನಾಥ್ ಕೋಲಾರ ಗೆಲ್ಲಬೇಕಾದಂಥ ಒಂದು ಅನಿವಾರ್ಯತೆ ಇರೋದರಿಂದ ಮುಳುಬಾಗಲಿಗೆ ಹೋಗಿ ಎಲೆಕ್ಷನ್ ಮಾಡೋಕ್ಕಾಗಲ್ಲ ಆ ದಿನ ಈಗ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಎರಡು ಸಾವಿರದ ಹದಿಮೂರಲ್ಲಿ ಜೆ ಡಿ ಎಸ್ನ ಟಿಕೆಟ್ ಕೇಳಿದ್ರು ಜೆ ಡಿ ಎಸ್ನ ಬಿ ಫಾರ್ಮು ಕೊಟ್ಟಿದ್ರು ಬಟ್ ಅಲ್ಲಿ ಹದಿಮೂರರಲ್ಲಿ ಸಿ ಫಾರ್ಮ್ ಬೇರೆಯವರು ಕೊಡ್ತಾರೆ ಜೆಡಿಎಸ್ ಅವಾಗ ಇವ್ರನ್ನ ಸ್ಪರ್ಧೆ ಮಾಡಕ್ ಆಗಿಲ್ಲ ಮುನಿ ನಂಜಪ್ಪ ಜೆಡಿಎಸ್ ನ ಸ್ಪರ್ಧೆ ಮಾಡಿದ್ರು ಸಾವಿರದ ನಾನ್ನೂರು ಓಟ್ ಸೋತಿದ್ರಾಗ ಇವರಿಗೆ ಆಗ್ಲೇ ಎರಡ್ ಸಾವಿರದ ಹದ್ಮೂರಲ್ಲೇ ಲಿಮಿಟ್ ಕೊಟ್ಟಿರಲಿಲ್ಲ ಈಗ ಕಾಂಗ್ರೆಸ್ ಅವರು ಹತ್ತು ವರ್ಷ ಆದ್ಮೇಲೆ ಆಗಿನ ನನಗೆ ಟಿಕೆಟ್ ಕೊಟ್ಟಿದೆ ಬಟ್ ಸಮೃದ್ಧಿ ಮಂಜುನಾಥ್ ತುಂಬಾ ಕಾನ್ಫಿಡೆಂಟ್ ಆಗಿ ಏನ್ ಬೇಕೋ ಅದನ್ನ ಪ್ರಚಾರ ಮಾಡಿದ್ವಿ ಕತ್ತೂರ್ ಮಂಜುನಾಥ್ ಕಳೆದ ಬಾರಿ ಅವ್ರಿಗೆ ನಾಮಪತ್ರ ತಿರಸ್ಕಾರ ಆದಾಗ ಕುತ್ಕೊಂಡು ನಿಂಗೆ ಚೂಸ್ ಮಾಡಿದ್ರು ಗೆಲ್ಸಿದ್ರು ಅಲ್ಲೊಂದ್ ಐದಾರ್ ಸಾವಿರ ಓಟ್ ಸೋತ್ ಮೇಲೆ ಮನುಷ್ಯ ಸಮೃದ್ಧಿ ಕ್ಷೇತ್ರ ಖಾಲಿ ಮಾಡಲಿಲ್ಲ ಅಲ್ಲೇ ಉಳ್ಕೊಂಡಿದ್ದಾರೆ ಈಗ ಕೊತ್ತೂರ್ ದಲ್ಲಿ ಕಬ್ಬಿಣದ ಕಡ್ಲೆ ಕೋಲಾರ ಹೌದು ಏನ್ ಕೊತ್ತೂರ್ ಬಂದ್ರು ಅಂತ ಆರ್ ಹಾಕ್ಬಿಟ್ಟು ಮನೆ ಮಲ್ಗಿರಿ ಗೆಲ್ಸಿವಿ ಅಂತ ಏನಿಲ್ಲ ಪ್ರಕಾಶ್ ವರ್ಸಸ್ ಕೊತ್ತೂರ್ ಮಂಜುನಾಥ್ ವರ್ಸಸ್ ಸಿಎಂ ಮೂವರ ನಡುವೆ ಹಣಹಣಿ ಇದೆ ಮತ್ತೊಂದ್ ಕಡೆ ಇಲ್ಲಿ ಕಾಲಿಡಕ್ಕೆ ಆಗಲ್ಲ ಕೊತ್ತೂರ್ ಮಂಜುನಾಥ್ ಮುಳುಬಾಗ್ಲೆಗೆ ಉಳಿದಿರೋ ಎಷ್ಟು ಲಕ್ಷ ಹೋಯ್ತಾರೆ ಸಾಧ್ಯನೇ ಇಲ್ಲ ಒಂದಿನ ಅವ್ರಿಗೆ ಸಾಧ್ಯ ಇಲ್ಲ ಕೊತ್ತೂರ್ ಮಂಜುನಾಥ್ ಮುಳುಬಾಗ್ ಹೋಗಿದ್ರು ಟಫ್ ಆಯ್ತಿತ್ತು ಈಸಿ ಇರ್ಲಿಲ್ಲ ಇರ್ಲಿಲ್ಲ ಟಫ್ ಇತ್ತು ಈ ಕೊತ್ತೂರ್ ಮಂಜುನಾಥ್ ಮುಳುಬಾಗ್ಲೆ ಇಲ್ಲದೆ ಇರೋ ಕಾರಣ ಕಾಂಗ್ರೆಸ್ ಮುಳುಗ್ತಿದೆ ಸಮೃದ್ಧಿಗೆ ಅವಕಾಶ ಆಗತ್ತಿನ ಚರ್ಚೆ ಚರ್ಚೆ ಇದೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಬಿಜೆಪಿ ಜೆ ಡಿ ಎಸ್ಗೆ ಸರಿಸಮನಾಗಿ ಚುನಾವಣೆ ಮಾಡೋ ಕೆಪಾಸಿಟಿ ಇಲ್ಲ ಅಂತ ಇದೆ ಗ್ರೌಂಡ್ ಅಲ್ಲಿ ಕೊತ್ತೂರ್ಮಂಜುನಾಥ್ ಒಂದ್ ವೇಳೆ ಮುಳುಭಾಗ್ಲಲ್ಲಿ ಇದ್ದಿದ್ರೆ ಫೈಟ್ ಫೈಟ್ ಆಗ್ತಾ ಇತ್ತು ಅಷ್ಟೇ ಸೊ ಹಾಗಾಗಿ ಇದೊಂತರ ಒನ್ ಸೈಡೆಡ್ ಚುನಾವಣೆ ಆಮೇಲೆ ಅವರ್ಸ್ ಅಲ್ಲಿ ಅಭ್ಯರ್ಥಿ ಚೇಂಜ್ ಕಾಂಗ್ರೆಸ್ ಮೊದ್ಲು ಅನೌನ್ಸ್ ಮಾಡಿದ್ದೆ ಬೇರೆ ಆಮೇಲೆ ಮತ್ತೆ ಕೊರ್ಮಂಜನಾಥ್ ಬೇರೆ ಚೂಸ್ ಮಾಡಿ ಕೊಡ್ಬೇಕು ಅಂದಾಗ ಮತ್ತೆ ಚೇಂಜ್ ಮಾಡಿದ್ರು ಅಲ್ಲೇ ಬಾರಿ ಚುನಾವಣೆ ಆಗ ಸಮೃದ್ಧಿ ಮಂಜುನಾಥ್ ಈಗ ಐದು ವರ್ಷ ಈಗ ಅಲ್ಲಿ ಐದು ವರ್ಷ ಇರ್ಲಿಲ್ಲ ನಾಗೇಶ್ ಅವಕಾಶ ಮಾಡಿದ್ರು ಆಮೇಲೆ ಬಿಜೆಪಿ ಗೆಲುವಿಗೆ ಕಾರಣ ಆಗಿದ್ದು ಕೊತ್ತೂರ್ ಮಂಜುನಾಥ್ ನಾಗೇಶ್ ಅನ್ನು ಸಿಟ್ಟಿದೆ ಮುಸಲ್ಮಾನ ಕಾರಣಾಯ್ತು ಜೆಡಿಎಸ್ ಗೆದ್ರೆ ಬಿಜೆಪಿ ಜೊತೆ ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅವೆಲ್ಲ ಪ್ರಚಾರ ಮಾಡ್ಲಾಗೆಲ್ಲ ವ್ಯತ್ಯಾಸಗಳಾಯ್ತು ಆದ್ರೆ ಇದೇ ಕೊತ್ತೂರ್ ಮಂಜುನಾಥ್ ಬಿಜೆಪಿ ಸಂಸದ ಮುನ್ಸ್ವಾಮಿ ಗೆಲ್ವೇ ಕಾರಣ ಆದ್ರು ನಾಗೇಶ್ವರ್ ಲಾ ಹೌದು ಅಲ್ಪಸಂಖ್ಯಾತರಿಗೆ ಸಿಟ್ಟಿದೆ ಇವ್ರ ಮೇಲೆ ಸೊ ಹಾಗಾಗಿ ಅದು ಕೂಡ ಸಮೃದ್ಧಿಗೆ ಸಮೃದ್ಧವಾಗಿ ವರ್ಕ್ಔಟ್ ಆಗುತ್ತೆ ಬಟ್ ಈ ಬಾರಿ ಅದಲ್ಲ ಕಳೆದ ಬಾರಿ ಚುನಾವಣೆ ಅಲ್ಲ ಅಲ್ಲ ಕೊತ್ತೂರ್ಗೆ ಕಬ್ಬಿಣದ ಕಡಲೆ ಕೋಲಾರ ಇರ್ಬೇಕಾದ್ರೆ ಮುಳುಬಾಗ್ಲ ಕಡೆ ತಲೆ ಹಾಕೊಂಡು ಸಮೃದ್ಧಿ ಸಮೃದ್ಧವಾಗಿದ್ದಾರೆ ಮುಳುಬಾಗಲಲ್ಲಿ ನಮಗೆ ಎದುರಾಳಿಗಳಿಲ್ಲ ಅನ್ನೋ ತರ ಅಲ್ಲಿ ಕಾನ್ಸ್ಟೆನ್ಸಿ ಜನ ಈಗ ಎಸ್ ಅವರು ಮಾತಾಡ್ತಿದ್ದಾರೆ ಏ ಸಮೃದ್ಧಿ ಮಂಜು ಹಾಕಿ ಇಲ್ಲಪ್ಪ ಈಗ ಮುಳಬಾಗ್ಲಲ್ಲಿ ಒಂದ್ ಸೈಡ್ ಆಗುತ್ತೆ ಕ್ಲಿಯರ್ ಕಟ್ ಅವನ ಲೆಕ್ಕಾಚಾರದಲ್ಲಿ ಮುಳುಬಾಗ್ಲ ಜನ ಜೊತೆಗೆ ಮುಳುಬಾಗ್ನ ಜೆಡಿಎಸ್ ಕಾರ್ಯಕರ್ತರು ತುಂಬಾ ವಿಶ್ವಾಸದಲ್ಲಿದ್ದಾರೆ ಸೊ ಮೇ ಹತ್ತನೇ ತಾರೀಕು ವೋಟಿಂಗ್ ಆಗುತ್ತೆ ಹದ್ಮೂರನೇ ತಾರೀಕು ರಿಸಲ್ಟ್ ಬಟ್ ಏನ್ ಮುಳುಬಾಗ್ಲೆಗೆ ಚುನಾವಣೆ ಆಗಿ ಫಲಿತಾಂಶಕ್ಕಾಗಿ ಕಾಯ್ಬೇಕು ಅಂತೇನಿಲ್ಲ ಎಲೆಕ್ಷನ್ಗೂ ಬಿಫೋರ್ ಫಲಿತಾಂಶ ಬಂದಂಗ ವಾತಾವರಣ ಅಲ್ಲಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಎದುರಾಳಿಗಳು ಪ್ರಬಲರಲ್ಲ ಕೊತ್ತೂರ್ ಮಂಜು ಇದ್ರೆ ಮಾತ್ರ ಫೈಟ್ ಆಗಿತ್ತು ರಿಸಲ್ಟ್ ಕಾಗಿ ಕಾಯ್ಬೇಕಾಗಿತ್ತು ಕೊತ್ತೂರ್ ಮಂಜು ಇಲ್ಲದ ಕಾರಣ ಜೊತೆ ಕೊತ್ತೂರ್ ಮಂಜು ಬಿಜೆಪಿ ಗೆಲುವಿಗೆ ಅನುಕೂಲ ಮಾಡದ ಕಾರಣ ಅಲ್ಪಸಂಖ್ಯಾತರೆಲ್ಲ ರೊಚ್ಚಿಗೆದವ್ರ ಸೊ ಅದು ಸಮೃದ್ಧಿಗೆ ಅನುಕೂಲ ಎರಡನೇದು ಆದಿನಾರಾಯಣ್ ಹಾಗೆ ಸಿಗಿ ಹೇಳಿ ಸುಂದರ್ ಇವರು ಸಮೃದ್ಧಿ ಮಂಜುನಾಥ್ಗೆ ಸರಿಸಾಟಿಯಾದ ಅಭ್ಯರ್ಥಿ ಅಲ್ಲ ಅಂತ ಅವ್ರ ಪಾರ್ಟಿಯವರು ಹೇಳ್ತಾರೆ ಹಾಗಾಗಿ ಒನ್ ಸೈಡೆಡ್ ಚುನಾವಣೆ ಅಂತ ಇದೆ ಸೊ ಆದ್ರೂ ಅಫಿಷಿಯಲಿ ನಾವು ನೋಡ್ಬೇಕು ವಿಷಯ ನೀವು ಮುಳಬಾಗ್ಲು ವಿಧಾನಸಭಾ ಕ್ಷೇತ್ರದ ಮತದಾರ ಆಗಿದ್ರೆ ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಆಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಅದೇ ರೀತಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಸಿಎಂ ಆಗಬೇಕು ಅನ್ನೋದನ್ನು ಕೂಡ ಕಾಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ನಮ್ಮ ಒಂದು ಕಳಕಳಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯೋಗ್ಯರನ್ನ ಆಯ್ಕೆ ಮಾಡಿ ನಿಮ್ಮ ಜೊತೆ ಇರೋರನ್ನ ಆಯ್ಕೆ ಮಾಡಿ ಜಾತಿ ಧರ್ಮ ಪಕ್ಷ ನೋಡಕ್ ಪಕ್ಷಾತೀತವಾಗಿ ಯಾರು ಯೋಗ್ಯ ಎಮ್ ಎಲ್ ಎ ಆಗಲಿಕ್ಕೆ ನೋಡಿ ಆಯ್ಕೆ ಮಾಡಿ ಶಾಸಕನಾಗಿ ಶೋಕಿ ಮಾಡೋರಿಗೆ ಓಟ್ ಹಾಕ್ಬೇಡಿ ಶಾಸಕನಾಗಿ ಸೇವೆ ಮಾಡೋರಿಗೆ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಯೋಗ್ಯರನ್ನ ಕಳಿಸಿ ಅಯೋಗ್ಯರನ್ನ ಕಳಿಸ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ